ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್, ನಾನು ವಿಶೇಷ್ತರ್ ಭಟ್. ಇವತ್ತಿನ ಪತ್ರಿಕೆಗಳ ಎಲ್ಲ ವರದಿಗಳು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲ ಪತ್ರಿಕೆಗಳು ನನ್ನ ಜೊತೆ ಇದೆ. ಬಹುಮಟ್ಟಿಗೆ ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾದ ಸುದ್ದಿ ಅಂತಂದರೆ ಅದೇ ಬಿ ಜೆ ಪಿ ಒಳಜಗಳ. ಈ ಬಿ ಜೆ ಪಿ ಬಂದಾಗಲೆಲ್ಲ ಒಳಜಗಳ ಆಗೋಯ್ತಲ್ಲಪ್ಪ ಅಂತ. 2009 ಅದೇ ಕತೆ ಆಯಿತು. 3 ಮುಖ್ಯಮಂತ್ರಿಗಳನ್ನ ಬದಲಾಯಿಸಲಾಯಿತು, ಎಲ್ಲ ಆಯಿತು. ಈಗ ಮತ್ತೆ ಅದೇ ಹಳೆ ಕತೆ, ಹಳೆ ರಾಗ, ಅದೇ ಗಲಾಟೆಗಳು. ಸೊ ನಿನ್ನೆ ಅರುಣ್ ಸಿಂಗ್ ಬಂದರು. ಅರುಣ್ ಸಿಂಗ್ ಬಂದವರು ಯಥಾ ಪ್ರಕಾರ 7ನೇ ನಾಯಕತ್ವ ಬದಲಾವಣೆ ಅಂದರೆ ಇಲ್ಲ ಅಂತಂದರು. ಆದರೆ ಇಡೀ ಪ್ರಕ್ರಿಯೆ ನಾಯಕತ್ವ ಬದಲಾವಣೆಯ ಹತ್ತರ ಕಾಣ್ತಾ ಇದೆ. ಆ ವಿಚಾರದ ಬಗ್ಗೆನೇ ಅವರು ಚರ್ಚೆ ನಡೆಸ್ತಿದ್ದಾರೆ ಅಂತ ಅನಿಸುತ್ತೆ. ನಾಯಕತ್ವ ಬದಲಾವಣೆ ಮಾಡಬೇಕು ಬೇಡವೋ ಅಂತ. ಯಾಕೆಂದರೆ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಪಡೆಯುವ ಕೆಲಸವನ್ನು ಅರುಣ್ ಸಿಂಗ್ ಮಾಡ್ತಿದ್ದಾರೆ. ಶಾಸಕರಿಯ ಅಭಿವೃದ್ಧಿ ಬಗ್ಗೆ ಏನು ಕೇಳ್ತಾರೆ? ಅಭಿವೃದ್ಧಿ ಬಗ್ಗೆ ಕೇಳೋದಕ್ಕೆ ಮುಖ್ಯಮಂತ್ರಿ ಇದೆ, ಸಚಿವ ಸಂಪುಟ ಇದೆ, ರಾಜ್ಯ ಸರ್ಕಾರ ಇದೆ. ಅದು ಕೇಂದ್ರಕ್ಕೆ ಸಂಬಂಧ ಇಲ್ಲ. ಆದ್ದರಿಂದ ಶಾಸಕರು ತಮ್ಮ ಅಹವಾಲನ್ನು ಸಲ್ಲಿಸಬಹುದು ಅನ್ನೋದರ ಅರ್ಥ ಇಷ್ಟೇ. ನಿಮ್ಮ ದುಃಖ ದುಮ್ಮಾನ ಹೇಳಿ ಉಲ್ಟೇಕೆ ಕಾಲ್ ಅಂತ. ಸೊ ಈ ನಡುವೆ ಇನ್ನೊಂದು ಬಹಳ ಮಹತ್ವದ ಬೆಳವಣಿಗೆ ಆದದ್ದು, ಕೇಂದ್ರ ರಸಗೊಬ್ಬರ ಸಚಿವ ಸದಾನಂದ ಗೌಡರು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದ್ದು. ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಪ್ರಧಾನಿಯವರೇ ನರೇಂದ್ರ ಮೋದಿಯವರೇ ಸದಾನಂದ ಗೌಡರನ್ನ ಕರೆಸಿ ಮಾತನಾಡಿದ್ರಂತೆ. ಸೊ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಕೇಳಿದ್ರು ಅಂತ. ಅಂತ ಅಂದರೆ ಏನೇ ಹೇಳಲಿ, ಬಿ ಜೆ ಪಿ ವರಿಷ್ಠರು ನಾಯಕತ್ವ ಬದಲಾವಣೆಯ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದು ನಾಯಕತ್ವ ಬದಲಾವಣೆ ಅಂತ ಹೇಳ್ತೀರಿ, ಹೊಸ ನಾಯಕತ್ವದ ಹುಡುಕಾಟ ಅಥವಾ ಹೊಸ ಮುಖ್ಯಮಂತ್ರಿ ಹುಡುಕಾಟ. ಅದು ನಾಳೆ ಬೆಳಗ್ಗೆ ಅರುಣ್ ಸಿಂಗ್ ದೆಹಲಿಗೆ ಹೋದ ತಕ್ಷಣ ಆಗತ್ತೆ ಅಂತಿಲ್ಲ. ಆದರೆ ಇದು ಸೂಚನೆ, ಇದು ಮೋದಿ ಇಸ್ ಮೋಸ್ಟ್ ಸೀರಿಯಸ್ ಅಂತ ಅಬೌಟ್ ಕರ್ನಾಟಕ. ಉತ್ತರ ಪ್ರದೇಶ ಆ್ಯಂಡ್ ಕರ್ನಾಟಕ ಎರಡು ಭಾಳ ಮುಖ್ಯವಾದ ರಾಜ್ಯಗಳು, ಎರಡರ ಬಗ್ಗೆ ಕೂಡ ಮೋದಿ ಚರ್ಚೆ ನಡೆದ. ನಾನು ನಿನ್ನೆ ಹೇಳಿದ ಹಾಗೆ, ಸೊ ಹೈ ಕಮಿಟಿ ಒಂದು ಏನಿದೆ ಪವರ್, ಅದು ಏನಿದೆ ಪವರ್ಫುಲ್ ಕಮಿಟಿನೋ ಏನೋ, ಅದರ ಮೀಟಿಂಗು ಮೋದಿ ನಡೆಸಿದರು ಮೊನ್ನೆ. ಸೊ ಯು ಪಿ ಎ ನಂತರ ಅವ್ರು ಚರ್ಚೆ ಮಾಡಿದ್ದು ಕರ್ನಾಟಕದ ಬಗ್ಗೆನೇ. ಆ ಸಭೆಯಲ್ಲಿ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವರು ಇದ್ದರು, ಹಾಗೆಯೇ ಬಿ ಎಲ್ ಸಂತೋಷ್ ಅವರು ಇದ್ದರು, ಅಮಿತ್ ಶಾ ಇದ್ದರು. ಆ ಸಮಿತಿ ಕೂಡ ಚರ್ಚೆ ನಡೆಸಿತು. ಅದಕ್ಕೆ ಮುಂದುವರಿದ ಭಾಗವಾಗಿ ಕರ್ನಾಟಕದ ಬಗ್ಗೆ ಮೋದಿಜಿ ನಿನ್ನೆ ಚರ್ಚೆ ನಡೆಸಿದರು ಅನ್ನೋದು. ಇದು ಭಾಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಬೆಳವಣಿಗೆ. ಆದ್ದರಿಂದ ಇವತ್ತು ಕೂಡ ಎಲ್ಲ ಮುಂದುವರಿತಾ ಇದೆ. ಶಾಸಕರು ಮೀಟ್ ಮಾಡೋದು, ಅರುಣ್ ಸಿಂಗ್ ಅವ್ರನ್ನ ಅಹವಾಲು ಅರ್ಪಿಸೋದು ಅಂತ ಭಾಳಷ್ಟು ಜಿಲ್ಲೆಗಳೆಲ್ಲ ಬೆಳಗಿನ ವರದಿ ಪ್ರಕಾರ ಆಯಾ ಜಿಲ್ಲೆಯವರು ಮಂತ್ರಿ ಸ್ಥಾನದ ಬೇಡಿಕೆ ಇಟ್ಟಿದ್ದು. ಹೀಗೆ ಒಟ್ಟು ಪರಿಸ್ಥಿತಿ ಅಯೋಮಯವಾಗಿದೆ, ಗೋಜಲಾಗಿದೆ, ಗೋಜಲಾಗಿದೆ. ಇದು ಹೇಗೆ ಬಗೆಹರಿಸ್ತಾರೆ ನೋಡಬೇಕು. ಈ ನಡುವೆ ಸನ್ಮಾನ್ಯ ಈಶ್ವರಪ್ಪನವರ ಬಗ್ಗೆ ನಾವು ನಿನ್ನೆ ಮಾತನಾಡಿದ್ವಿ. ಅವರು ಕೂಡ ಆಗಾಗ ಟೋಪಿ ಬದಲಿಸ್ತಿದ್ದಾರೆ. ನಿನ್ನೆ ಈ 17 ಶಾಸಕರು ಏನಿದ್ದಾರೆ, ಸಮಾನ ಮನಸ್ಕರು, ನೀ ಯಾವುದೋ ಮನಸ್ಕರು ಅನ್ನುವಂತೂ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರನ ಉರುಳಿಸಿ ಬಂದಿದ್ದರಲ್ಲ, ಆ ಮಹಾಮಹಿಮರ ಬಗ್ಗೆ ಒಂದು ಹೇಳಿಕೆಯನ್ನು ಸನ್ಮಾನ್ಯ ಈಶ್ವರಪ್ಪ ಕೊಟ್ಟಿದ್ದರು. ಅವ್ರು ಬಂದಮೇಲೆ ಗೊಂದಲ ಉಂಟಾಯಿತು ಅಂತ ಈಗ ಸ್ವಲ್ಪ ಆ ಹೇಳಿಕೆಯನ್ನು ತೀರಿಸಿದ್ದಾರೆ. ರಾಜಕಾರಣಿಗಳು ಹಾಗೆ ಕಂಡ್ರೆ ಅವರು ಇವತ್ತು ಹೇಳ್ತಾರೆ, ನಾಳೆ ತಿರುತ್ತಾರೆ, ಯಾವುದು ಗಂಭೀರವಾಗಿ ತಗೊಳ್ಬೇಕಾದಿಲ್ಲ. ಇವತ್ತಿನ ರಾಜಕಾರಣ ಆ ಸ್ಥಿತಿಗೆ ಬಂದಿದೆ ಅನ್ನೋದು ಅನುಮಾನ ಇಲ್ಲ. ಅದರ ಜೊತೆಗೆ ನಾನು ಇನ್ನೂ ಇನ್ನೊಂದು ಅನ್ಬೇಕು ಅಂತ, ಕೋವಿಡ್ನ ಮರಣ ಹೊಂದಂಥ ಬಡವರಿಗೆ 1,00,000 ಸಹಾಯ ಏನು ನೀಡುತ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಘೋಷಿಸಿದರು ಮೊನ್ನೆ. ಇದು ಇಂಡಿಯಾದ ಯಾವ ರಾಜ್ಯದಲ್ಲೂ ಮಾಡಿದರೂ ಈ ಕೆಲಸವನ್ನು ಮುಖ್ಯಮಂತ್ರಿಗಳು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆಗಳು ನಡೀತಾವೆ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ಅಂದರೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಪಕ್ಷದ ವರಿಷ್ಠರಿಗೆ ತೋರಿಸುವುದಕ್ಕೆ ಅವರು ಈ ಕೆಲಸವನ್ನು ಮಾಡಿದ್ರ ಅಂತ ಹೇಳಲಾಗ್ತದೆ. ಹೀಗೆ ಹಲವು ಸುದ್ದಿಗಳು ಇವತ್ತಿದೆ ನೋಡಿ. ಹೊರಗುತ್ತಿಗೆ ನೌಕರನ ಕೈ ಬಿಟ್ಟು ಬಿಡಿ ಅಂತ ಒಂದು ಸುದ್ದಿ ಇದೆ. ಸೊ ಕೋವಿಡ್ ಸಂದರ್ಭದಲ್ಲಿ ಹೊಸ ಕೆಲಸ ಸಿಗ್ತಿಲ್ಲ, ಎಲ್ಲ ಕಡೆ ನೋಡ್ರಿ ಕೆಲಸ ಹೋಗ್ತಾ ಇದೆ, ನಿರುದ್ಯೋಗ. ಆದರೂ ಕೂಡ ನಾನೆಲ್ಲ ನಿನ್ನ ಫೇಸ್ಬುಕ್ನಲ್ಲಿ ಹಾಕಿದ್ದು ನೋಡ್ತಾ ಇದ್ದೆ, ಈ ದೇಶಕ್ಕೆ ಅತ್ಯುತ್ತಮ ಪ್ರಧಾನಿ ದೊರಕಿದ್ದಾರೆ, ಅದಕ್ಕೆ ಸಂತೋಷ ಪಡೋಣ ಅಂತ. ಯಾವ ದೃಷ್ಟಿಯಿಂದ ಅತ್ಯುತ್ತಮ, ಯಾವುದು ಮಾನದಂಡ ಇದೆ ಅದಕ್ಕೆ ಈ ಭಕ್ತರುಗಳು ಹೇಳಲ್ಲ ಕಣ್ರಿ. ಇವರು ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ವ್ಯಕ್ತಿ ಪೂಜೆಯ ಜನ ಏನಿದ್ದಾರೆ, ಇವರು ದೇಶವನ್ನು ಉಳಿಸಲ್ಲ, ಅವರು ಉಳಿಸಲ್ಲ ಅಂತ. ಅದ್ರ ನಡುವೆ ಈಗ ರಾಜ್ಯದಲ್ಲಿ ಮುಂಗಾರು ಮಳೆ ಇನ್ನಷ್ಟು ತೀವ್ರಗೊಳ್ತಾ ಇದೆ. ಇನ್ನೊಂದು ಸುದ್ದಿ ಇದೆ, ಇದು ಮಾತ್ರ ನೋಡಿ. ಮಠಾಧೀಶರ ಬಗ್ಗೆ ನಾನು ಹೇಳಿದೆ, ನೀವು ಏನೋ ದೇವ್ರ ಬಗ್ಗೆ ಮಾತಾಡ್ಕೊಂಡು ಮುಚ್ಕೊಂಡಿರಪ್ಪ, ನಿಮ್ಗೆ ಯಾಕೆ ಇದು ಅಂತ ಹೇಳಿದ್ದೆ. ಇದು ಮುಂದುವರೆದಿದೆ ನೋಡಿ. 1,000 ಮಠಾಧೀಶರೊಂದಿಗೆ ದೆಹಲಿ ಚಲೋ, ಎಚ್ಚರಿಕೆ.
BSI ಪದಚ್ಯುತಗೊಳಿಸಿದರೆ ಪರಿಣಾಮ ನೆಟ್ಟಗಿರಲ್ಲ, ಯುದ್ಧ ಮಾಡ್ತೀವಿ ನೋಡಿ ಹೇಳ್ತಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು ಅವರನ್ನು ಯಾವುದೇ ಕಾರಣಕ್ಕೂ ಪದಚ್ಯುತಗೊಳಿಸಬಾರದು. ಒಂದೊಮ್ಮೆ ಮುಖ್ಯಮಂತ್ರಿ ಪದವಿಗೆ ಸಂಚಿಕಾರ ಬಂದರೆ ರಾಜ್ಯದ ಸಾವಿರ ಮಠಾಧೀಶರು ದೆಹಲಿಯ ಸಂಸತ್ತಿನ ಎದುರು ಮೆರವಣಿಗೆ ನಡೆಸಬೇಕಾಗುತ್ತದೆ ಎಂದು ಇಲ್ಲಿಯ ಸುಲಫಲ ಮಠದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಎಚ್ಚರಿಕೆ ನೀಡಿದರಂತೆ, ಕಲಬುರಗಿ ಸಮೀಪದವರು. ಈ ಏನು ಈ ಸ್ವಾಮಿಗಳೆಲ್ಲ ಹೋಗಿ ಬ್ಲ್ಯಾಕ್ ಮೇಲ್ ಮಾಡೋ ಹಂಗೆ ಆಗ್ಬಿಟ್ರೆ ಒಂದು ರಾಜಕೀಯ ಪಕ್ಷವನ್ನು, ಒಂದು ಸರ್ಕಾರವನ್ನು, ಇದಕ್ಕಿಂತ ಅಪಾಯ ಬೇರೆ ಇಲ್ಲ. ಬಟ್ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟವರು ಇದೇ ರಾಜಕೀಯ ಪಕ್ಷಗಳೇ. ಬ್ಲ್ಯಾಕ್ ಮೇಲ್ಗೆ ಒಳಗಾಗುವಂಥ ಒಂದು ಸ್ಥಿತಿ ನಿರ್ಮಿಸಿಕೊಂಡವರು ಇದೇ ಮಹಾಮಹಿಮ್ರೆ. ಈಗ ಒಂಥರ ಹೇಗೆ ಅಂತ ಈ ರೀತಿ ಧರ್ಮವನ್ನು ರಾಜಕೀಯಕ್ಕೆ ಬಳಸೋದ ಅಪಾಯ ಏನು ಗೊತ್ತಾ ನಿಮಗೆ? ಇದೀಗ ಗಾಣಕ್ಕೆ ಕೈ ಕೊಟ್ಟಂಗೆ ಅಂತಾರೆ, ನೀವು ಹಿಂದೆ ತೆಗಿಯೋಕ್ಕೂ ಬರಲ್ಲ, ಮುಂದೆ ಹಾಕಕ್ಕೆ ಬಂದು ಹೋಗಲ್ಲ, ಮುಂದೋದ್ರೆ ಕೈ ಇದಾಗೋಗುತ್ತೆ. ಸೊ ಆ ಸ್ಥಿತಿ ಬಂದು ತಲುಪಿಟ್ಟಿದೆ. ಪ್ರತಿದಿನ ಒಂದೊಂದು ಜಾತಿ ಸ್ವಾಮಿಗಳು ಬಂದುಬಿಟ್ಟು ರಸ್ತೆಗೆ ಇಳಿದು ನಮ್ಮವ್ರನ್ನ ನೀವು ಇಳಿಸಬಾರ್ದು ಅಂತ ಹೋದ್ರೆ ಈ ದೇಶ ಎಲ್ಲಿಗೆ ಹೋಗುತ್ತೆ ಸ್ವಾಮಿ? ಸ್ವಾಮೀಜಿಗಳ ಧರ್ಮದ ಬಗ್ಗೆ, ನೈತಿಕತೆ ಬಗ್ಗೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಎಲ್ಲ ಇಂಥ ಈ ರಾಜಕಾರಣ ಯಾಕೆ ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವರು ಪ್ರಜಾವಾಣಿ ಜೊತೆ ಮಾತಾಡಿದ್ರಂತೆ, ಈ ಕುರಿತು ಬುಧವಾರ ಪ್ರಜಾವಾಣಿಯೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬದಲಾವಣೆ ಎಂಬುದು BJP ಪಕ್ಷದ ಆಂತರಿಕ ವಿಚಾರ ಎಂದುಕೊಂಡು ಸುಮ್ಮನಿರಲು ಆಗುವುದಿಲ್ಲ. ಅಂದರೆ BJP ಇವರ ಅಪ್ಪನ ಮನೆ ಆಸ್ತಿ, ಇವರ ಪಿತೃಾರ್ಜಿತ ಆಸ್ತಿ ಸ್ವಾಮೀಜಿಗಳದ್ದು, ಅವರು ಸುಮ್ಮನಿರೋಕ್ಕಾಗಲ್ಲ. ಅವರು ಅದಕ್ಕೆ ಎಲ್ಲ ಸಮುದಾಯದ ಏಳಿಗೆ ಕೆಲಸ ಮಾಡ್ತಿರು ಯಡಿಯೂರಪ್ಪ, ಎಲ್ಲ ಸಮುದಾಯದ ಏಳಿಗೆ ಕೆಲಸ ಮಾಡ್ತಾರೆ, ಸಮುದಾಯಗಳು ನಿರ್ಧಾರ ಮಾಡಬೇಕಂತ ಹೊರತು ಈ ಯಾರು ಇವರು ಕಾವಿ ಹೆತ್ಕೊಂಡು ಜನರ ಶೋಷಣೆ ಮಾಡೋ ಜನಗಳು ಇವರು, ಇವರು ಯಾರು, ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲ ಅಂತ ತೀರ್ಮಾನ ತಗೊಳ್ಳೋರು ನೋಡಿ. ರಾಜ್ಯದಲ್ಲಿ ಬೇರೆ ಬಿಟ್ಟಂಥ ಪಕ್ಷವನ್ನು ಕಟ್ಟಿ ಬೆಳೆಸಿದ ಅವರಿಗೆ ಅವಧಿ ಪೂರ್ಣಗೊಳಿಸಲು ಬಿಡಬೇಕು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಪರಿಣಾಮ ನೆಟ್ಟಗಿರಲ್ಲ. ಮೋದಿಗೆ ಎಚ್ಚರಿಕೆ, ಅಮಿತ್ ಶಾಗೆ ಎಚ್ಚರಿಕೆ, ಸ್ವಾಮಿಗಳೇ ಎಚ್ಚರಿಕೆ. ಯಾರು ಸ್ವಾಮಿಗಳನ್ನು ಪೋಷಿಸಿಕೊಂಡು ಬಂದರೂ ಅವರಿಗೆ ಸ್ವಾಮೀಜಿಗಳಿಂದ ಎಚ್ಚರಿಕೆ. ರಾಜ್ಯದಲ್ಲಿ 4,000 ಮಠಾಧೀಶರಿದ್ದಾರೆ ಅಂತ ಹೇಳ್ತಾರೆ ಅವರು. ಈ 4,000 ಕೇವಲ ಲಿಂಗಾಯತರು ಮಾತ್ರ ಇದ್ದಾರೋ, ಬ್ರಾಹ್ಮಣರು, ಉಳಿದ ಜನ ಸಮುದಾಯದವರು ಸೇರಿದಾರೋ ನನಗೆ ಗೊತ್ತಿಲ್ಲ. ಆ ಬಗ್ಗೆ ಯಾವ ವಿವರವನ್ನು ಕೂಡ ಅವರು ಕೊಟ್ಟಿಲ್ಲ. 4,000 ಇದ್ದಾರೆ, ಅವ್ರ ಪೈಕಿ 1,000 ಮಠಾಧೀಶರು ದೆಹಲಿಗೆ ತೆರಳಲು ಹಿಂಜರಿಯುವುದಿಲ್ಲ. ಹೋಗ್ರಪ್ಪ ಕೂತ್ಕೊಳ್ಳ್ರಿ, ಹೋಗಿ ಬಂಬಡ ಬದಾಯಿಸಿ ಹೋಗಿ ಕೂತ್ಕೊಂಡು ಇದನ್ನ ಡೋಲುಗಳು ತಗೊಂಡು ಬಡ 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 ಅಂತ ಹೊಡೀರಿ. ನಿಮ್ಮ ಪ್ರಧಾನಮಂತ್ರಿ ನೀವಿದ್ದೀರಿ ಅಲ್ವಾ, ಹೊಡೆದು ಗಲಾಟೆ ಮಾಡಿ. ಆದರೆ ಈ ದೇಶದ ರಾಜಕಾರಣ ಇಲ್ಲಿವರೆಗೆ ಬಂತಲ್ಲ ಅಂತ ನನಗೆ ದುಃಖ ಆಗ್ತಾ ಇರೋದು, ಬೇಸರ ಆಗ್ತಿರೋದು. ಯಾಕೆಂದರೆ ಮಠಾಧೀಶರುಗಳೇ ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡುವ ಹಂತಕ್ಕೆ ತಲುಪಿದರೆ, ರಾಜಕೀಯ ಪಕ್ಷಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋ ಹಂತಕ್ಕೆ ತಲುಪಿದರೆ ಆ ಸಮಾಜ ಉಳಿಯಲ್ಲ. ಅವರೆಂದರೆ ಅವರವ್ರ ಕರ್ತವ್ಯ ಏನು ಅನ್ನೋದು ಅವರಿಗೆ ಗೊತ್ತಿರಬೇಕು. ಸೊ ಇನ್ನೊಂದು ಮಹತ್ವದ ಸುದ್ದಿ ಕಂಡೆ ಇದು ನನಗೆ ಇವತ್ತಿನ ಪತ್ರಿಕೆಗಳು ನೋಡಿದಾಗ, 4 ವರ್ಷದ ಪದವಿ ಕನ್ನಡಕ್ಕೆ ಕೊಡಲಿ ಏಟು. ಸೊ ಈ ಸರ್ಕಾರ ಬಂದ ಮೇಲೆ ಈ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಯತ್ನ ನಡೀತಾನೆ ಇದೆ. ಈ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಬಂದ ಮೇಲೆ BJP ಸರ್ಕಾರ. ಸೊ ಈ ಒಕ್ಕೂಟ ವ್ಯವಸ್ಥೆಯನ್ನು ಆದಷ್ಟು ದುರ್ಬಲಗೊಳಿಸ್ತಾ ಹಿಂದಿ ಹೇರಿಕೆ ಮಾಡಿ, ಒಂದೇ ಭಾಷೆ, ಒಂದೇ ಆಹಾರ ಪದ್ಧತಿ, ಒಂದೇ ರೀತಿ ಬಟ್ಟೆ ಹಾಕಬೇಕು, ಇಂಥದ್ದನ್ನೆಲ್ಲ ಪ್ರಾರಂಭಿಸಿಬಿಟ್ಟಿದ್ದಾರೆ ಅವರು. ಇದರ ಅಪಾಯ ನಮಗೆ ಈಗ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಶಿಕ್ಷಣದ ಇವರು ಹೊಸ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಇದು ಭಾಳ ಮುಖ್ಯವಾಗಿದೆ. ನಾನು ನಿಮಗದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸ ಶಿಕ್ಷಣ ನೀತಿ ಅನುಷ್ಠಾನದ ಭಾಗವಾಗಿ, ಇದು ಹೊಸ ಶಿಕ್ಷಣ ನೀತಿ ಅನುಷ್ಠಾನದ ಭಾಗವಾಗಿ ಮಾಡಿರುವಂತಹದ್ದು ಏನದು, 4 ವರ್ಷಗಳ ಪದವಿ ಪಠ್ಯಕ್ರಮದ ಚೌಕಟ್ಟಿನಲ್ಲಿ ಕನ್ನಡವೂ ಸೇರಿದಂತೆ ಎಲ್ಲ ಭಾಷೆಗಳ ಕಲಿಕೆಯನ್ನು ಕನಿಷ್ಠ 2 ವರ್ಷಗಳಿಗೆ ವಿಸ್ತರಿಸಬೇಕು. ಅಲ್ಲದೆ ಹಿಂದೆ ಇದ್ದಂತೆ 8 ಗುಣಾಂಕಗಳಿಗೆ ನಿಗದಿಪಡಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಅಂದರೆ ಈಗ ಅದನ್ನೇನು ಮಾಡಿದ್ದಾರೆ ಅಂದರೆ, ಕನ್ನಡ ಸೇರಿದಂತೆ ಪದವಿಯಲ್ಲಿ ನೀವು 1 ವರ್ಷ ಅಥವಾ 4 ಸೆಮಿಸ್ಟರ್ಗಳಿಗೆ ಅದನ್ನು ಇಳಿಸಲಾಗಿದೆ ಅಂತ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಪದವಿಗಳಲ್ಲಿ ಕನ್ನಡವೂ ಸೇರಿದಂತೆ ಎಲ್ಲ ಭಾಷೆಗಳ ಕಲಿಕೆಗೆ 2 ವರ್ಷಗಳ 4 ಸೆಮಿಸ್ಟರ್ಗಳಲ್ಲಿ ಈಗ ಅವಕಾಶ ಇದೆ. ಕನ್ನಡವನ್ನು ಒಳಗೊಂಡಂತೆ ಎಲ್ಲ ಭಾಷೆಗಳ ಕಲಿಕೆಯನ್ನು 1 ವರ್ಷಕ್ಕೆ ಸೀಮಿತಗೊಳಿಸಿರುವುದು ಅಸಮರ್ಪಕ ನಿರ್ಧಾರ. ಬೇರೆ ಭಾಷೆಗಳಿಗಿಂತ ಇದು ಕನ್ನಡಕ್ಕೆ ಕೊಡಲಿ, ನೀವು 1 ವರ್ಷಕ್ಕೆ ನೀವು ಅದನ್ನು ಸೀಮಿತಗೊಳಿಸ್ತಿದ್ದೀರಿ ಹೊಸ ಶಿಕ್ಷಣ ಇದು. ಯಾಕಪ್ಪ, ಭಾಷೆ 2 ವರ್ಷನೋ 3 ವರ್ಷ ಕಲಿತು ನಿಮ್ದೇನ್ರಿ ಸರ್ಕಾರದ ಗಂಟೆ ಏನ್ರಿ ಹೋಗುತ್ತೆ? ಹಿಂದಿ ಭಾಷಿಕರದ್ದು, ಹಿಂದಿ ರಾಜಕಾರಣಿಗಳ ಗಂಟೆ ಏನ್ರಿ ಹೋಗುತ್ತೆ? ನೀವು ಹಿಂದಿ ಏರೋದಕ್ಕೆ ಹೊರಟಿದ್ದೀರಿ, ಕನ್ನಡ ಕೊಲ್ತಾ ಇದ್ದೀರಿ ನೀವು. ಕನ್ನಡ ಭಾಷೆಯನ್ನು
ಕರ್ನಾಟಕದಲ್ಲಿ ಇರುವವರು ಕನ್ನಡ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರು ಏನ್ರೀ ಆಗಬಲ್ರು? ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ನೀವು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದೀರಾ, ಕರ್ನಾಟಕದಲ್ಲಿ ಇದ್ದರೆ ಕನ್ನಡದ ಹುಡುಗರಿಗೆ ಕನ್ನಡ ಕಲಿಕೆಯಿಂದ ನೀವು ಅವ್ರನ್ನ ವಿಮುಖಗೊಳಿಸ್ತಾ ಇದ್ದೀರಿ. ಒಂದು ವರ್ಷ ಕನ್ನಡ ಭಾಷೆ ಎಷ್ಟು ಸಮೃದ್ಧವಾಗಿದೆ ಕಣ್ರಿ, ಅದನ್ನು ಒಂದು ಸಣ್ಣ ಅಂಶ ತಿಳ್ಕೊಳ್ಳೋದಕ್ಕೆ ವರ್ಷಗಳೇ ಬೇಕು ನೀವು ಓದ್ಕೊಳ್ಳೋದಕ್ಕೆ. ನೀವು ಹಳೆಗನ್ನಡದಿಂದ ನಡುಗನ್ನಡದಿಂದ ಬಂಡಾಯ ಸಾಹಿತ್ಯದಿಂದ ದಲಿತ ಸಾಹಿತ್ಯದವರೆಗೆ ಒಂದು ಸುದೀರ್ಘವಾದ ಕನ್ನಡ ಸಾಹಿತ್ಯ ಇತಿಹಾಸ ಇದೆ. ಸಾಹಿತ್ಯ ಸಹೃದಯತೆಯನ್ನು ಬೆಳೆಸುತ್ತೆ ಕಣ್ರಿ, ಅದನ್ನು ನಿಮ್ಗೆ ಅರಿವಾಗಲ್ವಲ್ಲ. ಭಾಷೆ ಅಂದರೆ ಏನೂ ಅಲ್ಲ ಅಂತ ನೀವು ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗಳನ್ನು ಸಿದ್ಧ ಮಾಡ್ತೀರಿ, ಅದಿಲ್ಲಾಂದರೆ ಐ ಟಿ ಬಿ ಟಿಯವ್ರನ್ನ, ಅವ್ರು ಮನುಷ್ಯರಾಗಲ್ಲ. ಒಬ್ಬ ವ್ಯಕ್ತಿ ಮನುಷ್ಯನಾಗೋದಿದ್ದರೆ, ಮನುಷ್ಯನಾಗಬೇಕು ಅಂದರೆ ಭಾಷೆ ಸಂಸ್ಕೃತಿ ಅಂತ ತಿಳ್ಕೋಬೇಕು, ಅದು ಬೆಳೆಸಬೇಕು. ನಾನು ಕನ್ನಡ ನಾಡಿನಲ್ಲಿ ಹುಟ್ಟಿ ನಾನು ಕನ್ನಡವನ್ನೇ ಕಲಿತಿದ್ರೆ ನನಗೆ ಕನ್ನಡ ಅರ್ಥ ಆಗಲ್ಲ, ಕನ್ನಡ ನೆಲ ಗೊತ್ತಾಗಲ್ಲ, ಕನ್ನಡ ಜಲ ಗೊತ್ತಾಗಲ್ಲ, ಕನ್ನಡ ನಾಡು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ ಅಲ್ವಾ? ಈ ಓದು ಬಹಳ ಮುಖ್ಯ. ಭಾಷೆಯ ಓದು ಯಾಕೆ ಮುಖ್ಯ ಅಂದರೆ ಸಾಹಿತ್ಯ ನಿಮ್ಮನ್ನು ಬೆಳೆಸ್ತಾ ಹೋಗುತ್ತೆ, ಅದು ಕಡ್ಡಾಯ ಆಗಬೇಕು. ಸಾಹಿತ್ಯ ಭಾಷೆ ಇದೆಯಲ್ಲ, ಭಾಷೆ ಏನು ನೀವು ಪ್ರತಿ ಹಂತದಲ್ಲಿ ಇಡಬೇಕು. ಒಂದು ವರ್ಷಕ್ಕೆ ನೀವು ಇದೇನಿದೆ, ಇದು ಜನ ವಿರೋಧಿ, ಮನುಷ್ಯ ವಿರೋಧಿ ನೀತಿ ಇದು. ನೀವು ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡಲಾರ್ರಿ. ಇದರಿಂದ ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಸಾಹಿತ್ಯದ ಓದಿರಬೇಕು. ಕೇವಲ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಇಂಗ್ಲೀಷ್ ಸಾಹಿತ್ಯವನ್ನು ಓದಬೇಕು, ಕಾವ್ಯವನ್ನು ಓದಬೇಕು. ಇವತ್ತಿನ ಜನ ಸಮುದಾಯಕ್ಕೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಗಂಧಗಾಳಿ ಇಲ್ಲ. ಆ ಕಾರಣಕ್ಕೇ ಅವರು ಈ ರೀತಿ ಆಗ್ತದೆ. ನನಗೆ ಅನ್ನಿಸುವ ಹಾಗೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಾ ಇರೋದಕ್ಕೆ, ವ್ಯಾಲ್ಯೂಗಳು, ಬದುಕಿನ ಮೌಲ್ಯಗಳು ಕುಸಿತ ಆಗೋದಕ್ಕೆ ಇವತ್ತಿನ ಜನಾಂಗಕ್ಕೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇದೆಯಲ್ಲ, ಅದು ದೂರ ಆಗಿರುವುದು ಅಂತ, ಅದು ಪರಕೀಯವಾಗಿರುವುದು ಅಂತ. ಅವರಿಗೆ ಓದು ಗೊತ್ತಿಲ್ಲ. ನೀವು ಕುವೆಂಪುವನ್ನು ಓದಿದ್ರೆ, ಬೇಂದ್ರೆಯನ್ನು ಓದಿದರೆ ಅಲ್ವಾ, ಕನ್ನಡದಲ್ಲಿ ಎಂಥ ಸಮೃದ್ಧವಾದ ಸಾಹಿತ್ಯ ಇದೆ. ಹಾಗೆ ಕಥೆಗಳನ್ನು ಓದಿದರೆ ನೀವು ಹೆಚ್ಚು ಹೆಚ್ಚು ವಿಸ್ತೃತ ಮನಸ್ಥಿತಿಯವರಾಗ್ತೀರಿ. ಓದುವ ಅಭಿರುಚಿ ಯಾರಿಗಿದೆಯೋ ಅವನು ಮನುಷ್ಯನಾಗ್ತಾನೆ, ಯಾವನು ಓದಲ್ವೋ ಅವನು ಮನುಷ್ಯನಾಗಲಾರ. ಅಟ್ಲೀಸ್ಟ್ ನೀವು ಶಾಲಾ ಕಾಲೇಜುಗಳಲ್ಲಾದರೂ ನೀವು ಭಾಷೆಯನ್ನು ಕಲಿಸಬೇಕು, ಭಾಷೆಗೆ ಮಹತ್ವವನ್ನು ಕೊಡಬೇಕು. ಆದರೆ ಇವತ್ತು ಭಾಷೆಗೆ ಮಹತ್ವವನ್ನು ಕೂಡ ಹೊರಟೋಗಿದೆ. ಸಾಧಾರಣವಾಗಿ ಮೊದಲು ಮನೆಯಲ್ಲೇ ಪಠ್ಯಪುಸ್ತಕಗಳು, ಪುಸ್ತಕ ಭಂಡಾರಗಳಿರ್ತಾಯಿದ್ವು. ಮನೆಯಲ್ಲಿ ಮಕ್ಕಳು ಓದಿನ ನಡುವೆ, ಪುಸ್ತಕದ ನಡುವೆ ಬೆಳೀತಾ ಇದ್ರು. ಆದರೆ ಇವತ್ತು ಅಂತಹ ವಾತಾವರಣ ಇಲ್ಲ ಅನ್ನೋದು, ಅದು ಇವತ್ತಿನ ಬಹುಮುಖ್ಯವಾದ ಸಮಸ್ಯೆ. ಮತ್ತು ನಮ್ಮನ್ನು ಪರಕೀಯಗೊಳಿಸುವ ಒಂದು ಯತ್ನ ಇದು ಅಂತ ನನಗೆ ಅನಿಸುತ್ತೆ. ನೀವು ಹಿಂದಿಯನ್ನು ಹೇರ್ತಾ, ಹಿಂದಿಯನ್ನು ಎಲ್ಲ ಕಡೆ ಹಾಕ್ತಾ ಈ ರೀತಿ ಮಾಡ್ತಾ ಹೋಗೋದು ಇದೆಯಲ್ಲ, ಅದು ಅಪಾಯಕಾರಿಯಾದದ್ದು. ನಾವು ಕನ್ನಡ ನಾಡಿಗೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತ ಅಪಪೈಕಿ ಇರಬೇಕು, ಅದನ್ನು ಹತ್ತಿಕ್ಕಬಾರದು ಅಂತ ಒಂದು ಬದ್ಧತೆ ಸರ್ಕಾರಗಳಿಗಿರಬೇಕು. ಇವೆರಡೂ ಇಲ್ಲ ಅನ್ನೋದು ಅಪಾಯಕಾರಿಯಾದ್ದು ಅಂತ. ಸೊ ಇನ್ನೊಂದು ಸುದ್ದಿ, ಕೋವಿಡ್ ಸಕ್ರಿಯ ಪ್ರಕರಣಗಳು 1.51 ಲಕ್ಷಕ್ಕೆ ಇಳಿಕೆ ಅಂತ ಹಾಕಿದ್ದಾರೆ. ಗೊತ್ತಿಲ್ಲ ನನಗೆ ಇದು ಯಾವ ರೀತಿ ಇಳಿಕೆನೋ, ಇದು ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಖಾಸಗಿ ಆಸ್ಪತ್ರೆಗಳಿಗೂ ಸರ್ಕಾರದ ಮೂಲಕವೇ ಲಸಿಕೆ ಕೊಡ್ತಾರೆ ಅಂತ ಇನ್ನೊಂದು ಸುದ್ದಿ ಇದೆ. ಸೊ ಈ ಎಲ್ಲ ಸುದ್ದಿಗಳ ನಡುವೆ ನನಗೆ ಅನಿಸುವುದು ಒಂದೆರಡು ಮಾತುಗಳನ್ನು ನಿಮಗೆ ಹೇಳಲೇಬೇಕು. ಈ ಡೋಸ್ ಏನಿದೆ, ಲಸಿಕೆ ಡೋಸ್ ಹಂಚಿಕೆ ವಿಚಾರ ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ. ಇದೆಲ್ಲ ನಡುವೆ ನಾನು ಕೊನೆಯಿಂದ ಕೆಲವು ಮಾತುಗಳನ್ನ ನಾನು ಹೇಳ್ತಿದ್ದೀನಿ. ನಾವೆಲ್ಲ ಮಾಡಬೇಕಾದ್ದೇನು ಗೊತ್ತಾ, ಮನುಷ್ಯ ಅಂತಂದರೆ ಅದು ದೇಹ ಮತ್ತು ಮನಸ್ಸು ನಡುವಿನ ಸಮತೋಲನ ಅಂತ. ಅವೆರಡೂ ಸಮತೋಲನವಾಗಿದ್ದರೆ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎರಡೂ ಸಮತೋಲನ ಇಲ್ಲದಿದ್ದರೆ ಆರೋಗ್ಯ ಕೆಡುತ್ತೆ. ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರೆ ದೇಹ ಕೆಡುತ್ತೆ ಅಲ್ವಾ? ಆದ್ದರಿಂದ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಸ್ಕೊಳ್ಳೋದು ಎಲ್ಲ ವೈರಸ್ಸುಗಳ ವಿರುದ್ಧದ ಹೋರಾಟದ ಒಂದು ಮೊದಲ ಹೆಜ್ಜೆ ಅಂತ ನಾನು ಹೇಳ್ತೀನಿ. ನಮ್ಮೆಲ್ಲರ ಮನಸ್ಸಿನಲ್ಲಿನ ಭಯ ತೆಗೆದಾಕ್ಬೇಕಾಗಿದೆ. ಕೊರೋನಾ ಬಂತು, ಹೋಯ್ತು, ಸತ್ತೆ ಹೋದೆ ಅಂದರೆ ಹೋಗ್ಬಿಡ್ತೀವಿ. ಅದು ಕೊರೋನಾವನ್ನು ಎದುರಿಸುವ ಮಾರ್ಗವೇ ಅಲ್ಲ. ಮೊದಲು ಭಯವನ್ನು ಹೋಗಲಾಡಿಸಿ ಮೊದಲನೇದು. ಎರಡನೇದು, ಪ್ರತಿದಿನ ನಿಮ್ಮ ದೇಹದ ಜೊತೆ ನೀವು ಮಾತನಾಡಬೇಕು. ನಾನು ನನ್ನ ದೇಹದ ಜೊತೆ ಮಾತನಾಡ್ತೀನಿ. ಕೆಲವು ಸಮಯ ಮೌನವಾಗಿ ಕೂತ್ಕೊಂಡು ದೇಹವನ್ನು ಆಲಿಸಿ, ದೇಹ ಇಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳುತ್ತೆ. ಯಾಕೆ ಇಡೀ ವಿಶ್ವದಲ್ಲಿ ಏನು ಬೇಕಾದರೂ ತಯಾರಾಗಲಿ ಕಣ್ರಿ, ಆದರೆ ಮನುಷ್ಯನಂಥ ಸೂಪರ್ ಕಂಪ್ಯೂಟರ್ ಇದೆಯಲ್ಲ, ಅಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಅದು ದೈವದ ಕೊಡುಗೆಯನ್ನೇ, ಪ್ರಕೃತಿಯ ಕೊಡುಗೆಯನ್ನೇ, ಅದು ಅದ್ಭುತವಾದದ್ದು ಅಂತ.
ಆದ್ದರಿಂದ ಮನುಷ್ಯನ ದೇಹವನ್ನು ನಾವು ಯಾಕೆ ಬೇಕಾದರೂ ಬಳಸ್ಕೋಬೋದು, ನಮ್ಮ ದೇಹವನ್ನು ನಾನು ಯಾಕೆ ಬೇಕಾದರೂ ಬಳಸ್ಕೋಬೋದು, ಯಾವುದಕ್ಕೆ ಬೇಕಾದ್ರೂ ಬಳಸ್ಕೋಬೋದು ಅಲ್ವಾ? ಅದು ನನಗೆ ಗೊತ್ತಿರಬೇಕು. ನಾನು ಹೇಳಿದೆ ಬೆಳಿಗ್ಗೆ ಸುಮ್ಮನೆ 10 ನಿಮಿಷ ಮೌನವಾಗಿ ಕೂತ್ಕೊಳ್ಳಿ, ಅದಕ್ಕೆ ಧ್ಯಾನ ಅನ್ನುವ ಹೆಸರನ್ನ ಇಟ್ಟರೆ ನಿಮ್ಗೆ ಬೇಜಾರಾಗುತ್ತೆ, ಅದ್ರಲ್ಲಿ ಧ್ಯಾನ ಅಂದ್ಕೋಬೇಡಿ, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಎಟ್ ಆಲ್. ಆದರೆ ಬೆಳಿಗ್ಗೆ ಒಂದು 10 ನಿಮಿಷ ಕೂತ್ಕೊಳ್ಳಿ, ನಿಮ್ಮ ದೇಹ ಮಾತನಾಡುತ್ತೆ, ಇಲ್ಲೆಲ್ಲೋ ವ್ಯತ್ಯಾಸ ಆಗಿದೆ ಅಂತ ಹೇಳುತ್ತೆ ಅಲ್ವಾ? ಸೊ ಅದು ಬಹಳ ಮುಖ್ಯವಾದ್ದು. ದೇಹದ ಮಾತನ್ನು ನೀವು ಕೇಳೋದಕ್ಕೆ ಪ್ರಾರಂಭ ಮಾಡಿದರೆ ದೇಹದ ಒಂದು ಮೆಕ್ಯಾನಿಸಮ್ ಇದೆ, ಅದು ತನ್ನ ಒಳಗಿರುವ ದೋಷಗಳನ್ನು ತಾನೇ ನಿವಾರಿಸುವಂಥದ್ದು. ಅದಕ್ಕೆ ರೋಗಗಳ ಔಷಧಗಳ ಅಗತ್ಯ ಇಲ್ಲ. ನಿಮ್ಮ ದೇಹಕ್ಕೆ ನೀವೇ ನಿಮ್ಮ ಮನಸ್ಸಿನ ಮೂಲಕ ಹೇಳಬಹುದಾಗಿದೆ. ಮೊದಲು ಮನಸ್ಸಿನ ಮಾತನ್ನು ಕೇಳಿಸ್ಕೋಬೇಕು, ನಂತರ ಮನಸ್ಸಿನ ಮೂಲಕ ದೇಹಕ್ಕೆ ಹೇಳಬೇಕು, ಈಸ್ ಎಲ್ಲ ಸರಿಯಾಗ್ತಾಯಿದೆ, ಸರಿಯಾಗ್ತಾಯಿದೆ, ಓ ನನಗೆಲ್ಲೋ ಹೊಟ್ಟೆ ಪ್ರಾಬ್ಲಮ್ ಇದೆ, ಇದು ಸರಿಯಾಗ್ತಾಯಿದೆ, ಇವತ್ತು ಐ ಆಮ್ ಹ್ಯಾಪಿ. ಈ ರೀತಿ ಪಾಸಿಟಿವ್ ಆದ ಆಲೋಚನೆಗಳನ್ನು ಬೆಳಗ್ಗೆ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಯಾರ್ಯಾರ ಮೇಲೆ ಸಿಟ್ಟು, ಹೆಂಡತಿ ಮೇಲೆ ಜಗಳ, ಮಕ್ಕಳ ಮೇಲೆ ಗಲಾಟೆ, ಪಕ್ಕದ ಮೇಲೆ ಯಾರು ಇದು ಸಿಟ್ಟು, ಬಾಸ್ ಏನೋ ಮಾಡ್ತಾನೆ ಆ ಸಿಟ್ಟು, ಇನ್ನೊಬ್ಬನೇ ಏನೋ ನನ್ನ ಕಾಲು ಅಳಿತಾನೆ, ಮತ್ತೊಬ್ಬನು ಮೋಸ ಮಾಡ್ದ, ಇಂಥದ್ನೆಲ್ಲ ಮನಸ್ಸಿನಲ್ಲಿ ತುಂಬ್ಕೋ. ಯಾಕಂದರೆ ಮನಸ್ಸು ಎನ್ನುವುದು ಗೊಬ್ಬರ ಗುಂಡಿ ಅಲ್ಲ. ಮನಸ್ಸನ್ನು ಗೊಬ್ಬರ ಗುಂಡಿಯನ್ನಾಗಿ ಮಾಡ್ಕೋಬೇಡಿ, ಮನಸ್ಸನ್ನು ಕಕ್ಕಸಾಗಿ ಮಾಡ್ಕೋಬೇಡಿ, ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ. ದ್ವೇಷವನ್ನು ಬಿಡುವಂಥದ್ದು ಭಾಳ ಮುಖ್ಯ. ದ್ವೇಷ ಕೊಲ್ಲುತ್ತೆ, ಸಿಟ್ಟು ಕೊಲ್ಲುತ್ತೆ. ದ್ವೇಷ ಸಿಟ್ಟನ್ನು ಬಿಟ್ಟು ಪ್ರಶಾಂತವಾಗಿದ್ದರೆ ಯಾವ ವೈರಸ್ಸು ಕೂಡ ನಿಮ್ಮನ್ನು ಆಕ್ರಮಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತಮ್ಮ ಜೊತೆ ಬರ್ತೀನಿ, ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.